ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ದಾಮೋದರ್ ನದಿ ಕಣಿವೆ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಈ ಯೋಜನೆ ಬಗ್ಗೆ ಎಲ್ಲಾ ಕಾಂಪಿಟಿಟಿವ್ ಎಕ್ಸಾಮ್ಸ್ ಗಳಲ್ಲಿ ಕೇಳುವಂತ ಪ್ರಮುಖವಾದ ಪ್ರಶ್ನೆಗಳನ್ನು ಆಯ್ದುಕೊಂಡು ಅವುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋಣ ಮೊದಲನೆಯದಾಗಿ ದಾಮೋದರ್ ನದಿಯು ಎಲ್ಲಿ ಉಗಮವಾಗುತ್ತದೆ ಈ ಒಂದು ದಾಮೋದರ್ ನದಿಯು ಜಾರ್ಖಂಡ್ ರಾಜ್ಯದ ಛೋಟಾ ನಾಗ್ಪುರ್ ಬೆಟ್ಟಗಳಲ್ಲಿ ಉಗಮವಾಗುತ್ತದೆ ಜಾರ್ಖಂಡ್ ರಾಜ್ಯದ ರಾಜಧಾನಿ ರಾಂಚಿ ದಾಮೋದರ್ ನದಿಯು ಯಾವ ರಾಜ್ಯಗಳ ಮೂಲಕ ಮತ್ತು ಎಷ್ಟು ಕಿಲೋಮೀಟರ್ ಹರಿಯುತ್ತದೆ ದಾಮೋದರ್ ನದಿಯು ಈ ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ ರಾಜ್ಯಗಳ ಮೂಲಕ 541 ಕಿಲೋಮೀಟರ್ ಹರಿದು ಮುಂದೆ ಉಗ್ಲಿ ನದಿಯನ್ನು ಸೇರುತ್ತದೆ ದಾಮೋದರ್ ನದಿಯನ್ನು ಯಾವ ರಾಜ್ಯದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ ದಾಮೋದರ್ ನದಿಯನ್ನು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ ಈ ಒಂದು ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಮತ್ತು ಮುಖ್ಯಮಂತ್ರಿಯವರು ಮಮತಾ ಬ್ಯಾನರ್ಜಿ ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಎಂದರೆ ಅದು ದಾಮೋದರ್ ನದಿ ಕಣಿವೆ ಯೋಜನೆಯಾಗಿದೆ ಭಾರತ ಸರ್ಕಾರವು ದಾಮೋದರ್ ನದಿ ಕಣಿವೆ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಭಾರತ ಸರ್ಕಾರವು 1948ರಲ್ಲಿ ಈ ದಾಮೋದರ್ ನದಿ ಕಣಿವೆ ಸಂಸ್ಥೆಯನ್ನು ಸ್ಥಾಪಿಸಿತು DVC ಎಂದರೆ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಈ ಒಂದು ಸಂಸ್ಥೆಯು ಈ ಯೋಜನೆಯನ್ನು ಎರಡು ಹಂತಗಳಲ್ಲಿ ರೂಪಿಸಿತು ಮೊದಲನೆಯದಾಗಿ 4 ಆಣೆಕಟ್ಟುಗಳನ್ನು ಕಟ್ಟುವುದು ಎರಡನೆಯದಾಗಿ ಒಂದು ನೀರಾವರಿ ಒಡ್ಡು ಮತ್ತು 3 ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ನಿರ್ಮಾಣ ಮಾಡುವುದು ದಾಮೋದರ್ ನದಿ ಕಣಿವೆ ಯೋಜನೆಯನ್ನು ಯಾವ ಮಾದರಿಯಲ್ಲಿ ರೂಪಿಸಲಾಗಿದೆ ದಾಮೋದರ್ ನದಿ ಕಣಿವೆ ಯೋಜನೆಯನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನದ ಟೆನ್ನೆಸ್ಸಿ ನದಿ ಕಣಿವೆ ಯೋಜನೆಯ ಮಾದರಿಯಲ್ಲಿ ರೂಪಿಸಲಾಗಿದೆ ಅಮೆರಿಕದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೋಡುವುದಾದರೆ ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅಮೆರಿಕದ ಕರೆನ್ಸಿ ಅಮೆರಿಕನ್ ಡಾಲರ್ ದಾಮೋದರ್ ನದಿ ಕಣಿವೆ ಯೋಜನೆಯು ಯಾವ ಎರಡು ರಾಜ್ಯಗಳ ಸಂಯುಕ್ತ ಯೋಜನೆಯಾಗಿದೆ ದಾಮೋದರ್ ನದಿ ಕಣಿವೆ ಯೋಜನೆಯು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದ ಒಂದು ಸಂಯುಕ್ತ ಯೋಜನೆಯಾಗಿದೆ ದಾಮೋದರ್ ನದಿ ಕಣಿವೆ ಯೋಜನೆಯ ಅಡಿಯಲ್ಲಿ ಬರುವಂತಹ ಆಣೆಕಟ್ಟುಗಳಾವು ದಾಮೋದರ್ ನದಿ ಕಣಿವೆ ಯೋಜನೆಯ ಅಡಿಯಲ್ಲಿ 4 ಆಣೆಕಟ್ಟುಗಳು ಬರುತ್ತವೆ ಮೊದಲನೆಯದಾಗಿ ತಿಲಯ್ಯ ಆಣೆಕಟ್ಟು ಇದು ದಾಮೋದರ್ ನದಿಯ ಉಪನದಿಯಾದ ಬರಾಕರ್ ನದಿಗೆ ಕಟ್ಟಲಾಗಿದೆ ಕೋನಾರ್ ಆಣೆಕಟ್ಟು ಇದನ್ನು ದಾಮೋದರ್ ನದಿಯ ಉಪನದಿಯಾದ ಕೋನಾರ್ ನದಿಗೆ ಕಟ್ಟಲಾಗಿದೆ ಮೂರನೆಯದಾಗಿ ಪಂಚತ್ ಇಲ್ ಆಣೆಕಟ್ಟು ಇದನ್ನು ದಾಮೋದರ್ ನದಿಗೆ ಕಟ್ಟಲಾಗಿದೆ ನಾಲ್ಕನೆಯದಾಗಿ ಮೈಥಾನ್ ಆಣೆಕಟ್ಟು ಇದನ್ನು ಬರಾಕರ್ ನದಿಗೆ ಕಟ್ಟಲಾಗಿದೆ ಕೋನಾರ್ ಆಣೆಕಟ್ಟನ್ನು ಸಂಪೂರ್ಣವಾಗಿ ಯಾವ ಉದ್ದೇಶಕ್ಕಾಗಿ ನಿರ್ಮಿಸಲಾಗಿದೆ ಕೋನಾರ್ ಆಣೆಕಟ್ಟನ್ನು ನೀರಾವರಿಯ ಉದ್ದೇಶಕ್ಕಾಗಿ ನಿರ್ಮಿಸಲಾಗಿದೆ ಮತ್ತು ಉಳಿದ 3 ಆಣೆಕಟ್ಟುಗಳಾದ ತಿಲಯ್ಯ ಆಣೆಕಟ್ಟು ಮತ್ತು ಪಂಚಾಯತ್ ಇಲ್ ಆಣೆಕಟ್ಟು ಮೈಥಾನ್ ಆಣೆಕಟ್ಟನ್ನು ಒಂದು ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಗಾಗಿ ನಿರ್ಮಾಣ ಮಾಡಲಾಗಿದೆ ದುರ್ಗಾಪುರ ಒಡ್ಡು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ ದುರ್ಗಾಪುರ ಒಡ್ಡನ್ನು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ ಇದು ಎರಡನೆಯ ಹಂತದ ಒಂದು ನಿರ್ಮಾಣವಾಗಿದೆ ಇಲ್ಲಿ 3 ಥರ್ಮಲ್ ವಿದ್ಯುತ್ ಸ್ಥಾವರಗಳನ್ನು ನಿರ್ಮಿಸಲಾಯಿತು ಅವೆಂದರೆ ಮೊದಲನೇದಾಗಿ ಬೊಕಾರೊ ಎರಡನೆಯದಾಗಿ ಚಂದ್ರಪುರ ಮೂರನೆಯದಾಗಿ ದುರ್ಗಾಪುರ ಸ್ನೇಹಿತರೆ ಇಷ್ಟು ಈ ದಾಮೋದರ್ ನದಿ ಕಣಿವೆ ಯೋಜನೆಯ ಪ್ರಮುಖವಾದ ಪ್ರಶ್ನೆ ಮತ್ತು ಉತ್ತರಗಳಾಗಿದ್ದು ಮುಂದಿನ ಒಂದು ವಿಡಿಯೋದಲ್ಲಿ ಬೇರೊಂದು ಟಾಪಿಕ್ನೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ